ನಮ್ಗೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶರತ್ ಬಚ್ಚೇಗೌಡರು ಆಗ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತಪ್ಪ. ಹಾಗೆ ಎರಡನೇ ಬಾರಿ ಶಾಸಕರಾಗಿದ್ದಾರೆ ಹೊಸಕೋಟೆಯಿಂದ. ಎಂ ಟಿ ಬಿ ನಾಗರಾಜ್ ಸೋಲಿಸೋದು ಎರಡನೇ ಬಾರಿಗೆ, ಆಪರೇಷನ್ ಕಮಲಕ್ಕೆ ಒಳಗಾಗಿ ಏನು ಸರ್ಕಾರ ಬೀಳ್ಸೋದಕ್ಕೆ ಕಾರಣ ಆಗಿದ್ರು ಎಂ ಟಿ ಬಿ ನಾಗರಾಜ್ ಅವರನ್ನ ಎರಡನೇ ಬಾರಿಗೆ ಸೋಲಿಸಿದ್ದು ಶರತ್ ಬಚ್ಚೇಗೌಡರು. ತುಂಬಾ ಪ್ರಿಯಾಂಕ್ ಖರ್ಗೆಗೆ ತುಂಬಾ ಕ್ಲೋಸ್ ಆಪ್ತರಾಗಿರ್ತಾರೆ, ಅದೇ ತರ ಡಿ ಕೆ ಶಿವಕುಮಾರ್ ಅವ್ರಿಗೂ ತುಂಬಾ ಕ್ಲೋಸ್. ರಾಹುಲ್ ಗಾಂಧಿ ಎಲ್ಲೇ ಭಾಷಣ ಮಾಡಿದ್ರು ಶರತ್ ಬಚ್ಚೇಗೌಡರು ಟ್ರಾನ್ಸ್ಲೇಷನ್ ಮಾಡ್ತಾರೆ ಸೊ ಕನ್ನಡಕ್ಕೆ. ಎಲ್ಲಪ್ಪ ಶರತ್ ಬಚ್ಚೇ ಬನ್ನಿ 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 ಬಂದು ಶಿವಕುಮಾರ್ ಸೊ ಓದ್ಕೊಂಡಿದ್ರು ಪಾಪ. ಯು ಎಸ್ ರಿಟರ್ನು ಇಂಗ್ಲಿಷು ಹಿಂದಿ ಒಳ್ಳೆ ನಾಲೆಡ್ಜ್ ಇದೆ. ಅವ್ರ ಮಾವ ಕೂಡ ಇಂಡಿಪೆಂಡೆಂಟ್ ಎಂ ಎಲ್ ಎ ಕಾಂಗ್ರೆಸ್ ವೋಟ್ ಮಾಡಿದ್ದಾರೆ ಗೌರಿಬಿದ್ರಿಂದ ಪುಟ್ಟಸ್ವಾಮಿಗೌಡರು. ಸೊ ಶರತ್ ಬಚ್ಚೇಗೌಡ ನಿರೀಕ್ಷೆ ಇತ್ತು ಒಂದು ಸಚಿವ ಸ್ಥಾನ ಕೊಡ್ಬೋದೇನೋ ಅಂತ, ನೋಡೋಣ ಇನ್ನೊಂದು ಅವಧಿಗೆ ಏನು ಸಿಗುತ್ತೆ 2 ವರ್ಷ ಆದ್ಮೇಲೆ ಅಂತ. ಸೊ ಇದಾಗಿತ್ತು ಸಚಿವರ ಎಲ್ಲ ವಿವರ. ಏನಾದರೂ ಚೇಂಜಸ್ ಇದ್ರೆ ಮತ್ತೆ ನಿಮ್ಗೆ ಹೇಳ್ತೀವಿ ಆಯ್ತಾ. ಎಸ್ ಥ್ಯಾಂಕ್ ಯು. ಧನ್ಯವಾದಗಳು. ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.